ಐದಿಂದ್ರಿಯಗಳು ಯಾವುದು? ಐದಿಂದ್ರಿಯಗಳು ಕಣ್ಣು, ಕಿವಿ, ಮೂಗು, ನಾಲಿಗೆ, ಚರ್ಮ, ಐದಿಂದ್ರಿಯಗಳು. ಆರನಿಂದ್ರಿಯ ಯಾವುದು? ವಿಶ್ವಾಸ. ಬಟ್ ಥ್ಯಾಂಕ್ ಗಾಡ್, ನಿಮ್ಮ ಗಮನವನ್ನು ವಿಶ್ವಾಸದ ಕಡೆ ನೀವು ಕೇಂದ್ರೀಕರಿಸ್ತಾದ್ರೆ, ನೀವು ಗಮನಕ್ಕೆ ನೀವು ಕೇಂದ್ರೀಕರಿಸುವಂಥ ವಿಶ್ವಾಸಕ್ಕೆ ಪ್ರಬಲವಾದ ಶಕ್ತಿ ಇದೆ. ಸುತ್ತಮುತ್ತಲ ಪರಿಸ್ಥಿತಿ ಏನೇ ಹೇಳಲಿ, ನಿಮ್ಮ ಗಮನ ಮಾತ್ರ, ನಿಮ್ಮ ಪಂಚೇಂದ್ರಗಳು ಏನು ಹೇಳಿದ್ರು ಕೂಡ ಅದರ ಕಡೆ ಕೇಂದ್ರೀಕರಿಸದೆ ವಿಶ್ವಾಸ ಎಂಬ ಇಂದ್ರಿಯ, ಸಿಕ್ಸ್ ಸೆನ್ಸ್, ವಿಶ್ವಾಸ ಎಂಬ ಇಂದ್ರಿಯ ಏನು ಹೇಳ್ತದೋ ಅದ್ರ ಕಡೆ ನಿಮ್ಮ ಗಮನವನ್ನು ಕೇಂದ್ರೀಕರಿಸುವುದಾದರೆ, ಥ್ಯಾಂಕ್ ಗಾಡ್, ನಿಮ್ಮ ವಿಶ್ವಾಸ ತುಂಬ ಪ್ರಬಲವಾದದ್ದಾಗಿರ್ತದೆ. ಅಂಥ ವಿಶ್ವಾಸ ನಿಮ್ಮ ಜೀವನದಲ್ಲಿ ಅದ್ಭುತ ಕಾರ್ಯ ಮಾಡ್ತದೆ, ರೋಗವನ್ನು ಗುಣಪಡಿಸ್ತದೆ, ಬೆಟ್ಟ ಗುಡ್ಡಲ್ಲಿ ಕದಲಿಸ್ತದೆ. ಅಷ್ಟು ಮಾತ್ರ ಅಲ್ಲ, ನಿಮ್ಮ ಜೀವಿತವನ್ನು ಅತ್ಯುತ್ತಮ ಮಟ್ಟಿಗೆ ಕರ್ಕೊಂಡು ಹೋಗ್ತದೆ. ಅದರಲ್ಲಿ ಅತ್ಯುತ್ತಮ ಉದಾಹರಣೆ ಬಂದು ನಾವು ಅಬ್ರಹಾಮನ ಬಗ್ಗೆ ನಾವು ಧ್ಯಾನಿಸ್ತಾ ಇದ್ದೀವಿ. ಸರಿ, ರೋಮರಿಗೆ ಬರೆದ ಪತ್ರ 4:17. ಅಬ್ರಹಾಮನ ಬಗ್ಗೆ ನಾವು ಕಳೆದ 2ನೇ ವಾರದಲ್ಲಿ ಹಿಂದೆ ನಾವು ಧ್ಯಾನಿಸಿದ್ವಿ. ಅಬ್ರಹಾಮನಿಗೆ ಈಗ ಪ್ರೈಸ್ಪಟ್ಟಿ ಗಾಡ್ 75 ವರ್ಷ, ಅವನ ಹೆಂಡತಿಗೆ 65 ವರ್ಷ. ಬಟ್ ಆದರೆ ಒಂದೇ ಒಂದು ಮಗು ಇಲ್ಲ, ಮಕ್ಕಳಿಲ್ಲ. ಬಟ್ ದೇವರು ಹೇಳಿದರು, ಪ್ರೈಸ್ ಗಾಡ್, ನಿನ್ನನ್ನು ಅನೇಕ ಜನಾಂಗಗಳಿಗೆ ತಂದೆಯನ್ನಾಗಿ ಮಾಡಿದ್ದೇನೆ. ದೇವರು ಹೇಳಲಿಲ್ಲ ನಿನಗೊಂದು ಮಗುವನ್ನು ಕೊಡ್ತೇನೆ ಅಂತ ಹೇಳಲಿಲ್ಲ. ಹಾಂ ಪ್ರಿಯರೇ, 65 ವರ್ಷ ಹೆಂಗಸಿಗೆ, ಗಂಡಸಿಗೆ 75 ವರ್ಷ ಆಗಿದೆ. ಅವರ ಆಲೋಚನೆ ಏನು? ಅಟ್ಲೀಸ್ಟ್ ದೇವರು ಅಟ್ಲೀಸ್ಟ್ ಒಂದು ಮಗು ಕೊಟ್ಟರು ಸಾಕು, ಕರೆಕ್ಟ್? ನಾವು ಈ ಪಂಜೆತನದ ಈ ಶಾಪದ ಬಿಡುಗಡೆ ಮಾಡಿದ್ರೆ ಸಾಕು, ಎಲ್ಲೇ ಹೋಗಲಿ ಶುಭ ಕಾರ್ಯಗಳಿಗೆ ಹೋಗೋಂಗಿಲ್ಲ, ನಮ್ಮನ್ನ ಎಲ್ಲೂ ಕೂಡ ಕರೆಯೋದಿಲ್ಲ, ಎಲ್ಲ ಹೇಳ್ತಾರೆ ಪಂಜೆ 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 ಎಂಬುದಾಗಿ. ಒಂದು ಮಗು ಕೊಟ್ಟರು ಸಾಕು, ಕರೆಕ್ಟ್? ನಮ್ಮ ಜೀವನದಲ್ಲಿ ಅದೇ ಥರ, ನನಗೆ ಈಗ ಒಂದು 1 ಲಕ್ಷ ರೂಪಾಯಿ ಸಾಲ ತೀರ್ಕೊಟ್ರು ಸಾಕು, ನನಗೆ ಅಟ್ಲೀಸ್ಟ್ 5,000 ಕೊಟ್ಟರು ಸಾಕು, ಇವತ್ತಿನ ಪರಿಸ್ಥಿತಿ ಮುಗಿದೋದು. ಕರೆಕ್ಟ್? ನಾವು ಯೋಚನೆ ಮಾಡ್ದಂಗೆಲ್ಲ. ಬಟ್ ಆದರೆ ಥ್ಯಾಂಕ್ ಗಾಡ್, ದೇವರು ಅಬ್ರಹಾಮನಿಗೆ, ಥ್ಯಾಂಕ್ ಗಾಡ್, ನಿನಗೆ ಒಂದು ಮಗು ಬೇಕೆಂಬುದಾಗಿ ಇಷ್ಟಪಡ್ತಾ ಇದೆಯಾ? ನಾನು ಒಂದು ಮಗುವನ್ನು ಕೊಡ್ತೇನೆ ಎಂಬುದಾಗಿ ಹೇಳಲಿಲ್ಲ, ಅದು ಮಕ್ಕಳೆಲ್ಲ ಕೊಡ್ತೇನೆ ಅಂತ ಹೇಳಲಿಲ್ಲ. ನನಗೆ ಈಗಾಗಲೇ ಅನೇಕ ಜನಾಂಗಗಳಿಗೆ ನಾನು ನಿನ್ನನ್ನು ತಂದೆಯನ್ನಾಗಿ ನೇಮಿಸಿದ್ದೇನೆ. ಯೋಚನೆ ಮಾಡಿ ಪ್ರಿಯರೇ, ನಮ್ಮ ಆಲೋಚನೆ ಸ್ವಲ್ಪ, ದೇವರ ಆಲೋಚನೆ ಅತ್ಯುತ್ತಮವಾದದ್ದು. ಅಬ್ರಹಾಮನ ಪ್ರಯತ್ನದ ಗಾಡ್ ಆ 75 ವಯಸ್ಸಿನಲ್ಲಿ ಈ ವಾಗ್ದಾನವನ್ನು ದೇವರು ಸ್ವೀಕರಿಸಿಕೊಂಡಿದ್ದು ಮಾತ್ರವಲ್ಲ ಪ್ರಿಯರೇ, ಥ್ಯಾಂಕ್ ಗಾಡ್, ತಕ್ಷಣವೇ ದೇವರು ಅಬ್ರಹಾಮನಿಗೆ ಹೇಳಿದ್ದು, ನಿನ್ನ ಹೆಸರು ಇನ್ಮೇಲೆ ಮಕ್ಕಳಿಲ್ಲದವ ಎಂಬ ಅಬ್ರಹಾಮ್ ಅಲ್ಲ, ಅಬ್ರಹಾಮ್, ಅನೇಕ ಮಕ್ಕಳಿಗೆ ನೀನು ತಂದೆಯಾಗಿದ್ದೆ. ದೇವರು ಅಬ್ರಹಾಮನಿಗೆ ಅನೇಕ ಜನಾಂಗಗಳಿಗೆ ನೀನು ತಂದೆಯಾಗಿದ್ದೆ ಎಂಬುದಾಗಿ ಹೇಳುವಾಗ ಅಬ್ರಹಾಮನಿಗೆ ಕಣ್ಣಾರೆ ಕಾಣುವ ಲೋಕದಲ್ಲಿ ಒಂದೇ ಒಂದು ಮಗು ಇಲ್ಲ. ಅದೇ ಥರ ಪ್ರಿಯರೇ, ಇವತ್ತು ಕೂಡ ನಿಮ್ಮ ಶರೀರದಲ್ಲಿ ರೋಗ ಹೊತ್ಕೊಂಡು ಬಂದಿರ್ಬೋದು, ನಿಮ್ಮ ಜೀವನದಲ್ಲಿ ಸಾಲದ ಹೊರೆ ಹೊತ್ಕೊಂಡು ಬಂದಿರ್ಬೋದು. ಬಟ್ ಪ್ರೈಸ್ ಬಿಟ್ಟಿದ್ರೆ ನೀವು ವೀಕ್ ಆಗಿರ್ಬೋದು, ಬಲ ಇಲ್ಲ ಆಗಿರ್ಬೋದು. ಬಟ್ ಪ್ರಭು ಯೇಸು ನೀವು ನೋಡಿ ಹೇಳ್ತಾರೆ, ಏ ನೀನು ರೋಗಿ ಅಲ್ಲ, ನೀನು ಆರೋಗ್ಯವಂತರಾಗಿದ್ದಿ, ಆರೋಗ್ಯವಂತರಾಗಿದ್ದಿ. ಯಾಕೆಂದರೆ ನಿನ್ನ ರೋಗವನ್ನು ನಾನು ತೆಗೆದುಕೊಂಡು ನನ್ನ ಶರೀರವನ್ನು ಗಾಯ ಮಾಡಿಕೊಂಡು ನನ್ನ ಗಾಯಗಳಿಂದ ನಿನ್ನನ್ನು ಗುಣಪಡಿಸಿದ್ದೇನೆ. ನೀನು ಬಡವಲ್ಲ, ಬದಲಾಗಿ ನಿನ್ನ ಬಡತನದ ಶಾಪವನ್ನು ನಾನು ತೆಗೆದುಕೊಂಡು ನಾನು ಸಮೃದ್ಧಿ ಕೊಟ್ಟಿದ್ದೇನೆ, ಶ್ರೀಮಂತನನ್ನಾಗಿ ಮಾಡಿದ್ದೇನೆ. ನೀನು ಬಲಹೀನನಲ್ಲ, ಬದಲಾಗಿ ಥ್ಯಾಂಕ್ ಗಾಡ್, ನನ್ನ ಶಕ್ತಿ ಸಾಮರ್ಥ್ಯ ನೀನು ಒಳಗಡೆ ಇರೋದ್ರಿಂದ ನೀನು ಶೂರ್ನಾಗಿದ್ದಿ, ಬಲಶಾಲಿಯಾಗಿದ್ದಿ. ದೇವರು ಪ್ರೈಸ್ ಬಿಟ್ಟು ಗಾಡ್ ಹಾಲೆಲೂಯಾ. ಕಣ್ಣಾರೆ ನೀವು ಈ ಲೋಕದಲ್ಲಿ ಯಾವುದು ನೋಡ್ತಾ ಇದ್ದೀರಿ ಅದಕ್ಕೆ ಅನುಗುಣವಾಗಿ ದೇವರು ಕರೆಯುವುದಿಲ್ಲ, ಬದಲಾಗಿ ದೇವರು ಇಲ್ಲದೆ ಇರುವುದನ್ನು ಇರುವುದಾಗಿ ಕೂಗಿ ಕರೆಯುವಂಥ ದೇವರಾಗಿದ್ದಾರೆ. ಅಬ್ರಹಾಮನ ಜೀವಿತದಲ್ಲಿ ಒಂದೇ ಒಂದು ಮಗು ಇಲ್ಲ. ಬಟ್ ಪ್ರೈಸ್ ಬಿಟ್ಟು ಗಾಡ್, ದೇವರು ಇಲ್ಲದೆ ಇರುವುದನ್ನು ಇದೆ ಎಂಬುದಾಗಿ ಕೂಗಿ ಕರೀತಾರೆ. ನಿನಗೆ ಮಕ್ಕಳಿಲ್ಲ ನಿನ್ನ ಪ್ರಕಾರ, ಬಟ್ ನನ್ನ ಆಲೋಚನೆಯಲ್ಲಿ, ನನ್ನ ಯೋಜನೆಯಲ್ಲಿ ನೀನು ಅನೇಕ ಮಕ್ಕಳಿಗೆ ತಂದೆಯಾಗಿದ್ದಿ.